ಇನ್ನೂ ಕಾರ್ಯಗತ ಆಗಿಲ್ಲ. ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಡ್ಬಂದು ನಿಮ್ಮ ಸಿ ವಿ ರಾಮನ್ ನಗರ ಯಾವ್ದೋ ಭಾಗಗಳಿದೆ ಹೆಬ್ಬಾಳದ ಆ ಕಡೆ ಎಲ್ಲೆಲ್ಲ ಮೂರ್ ನಾಲ್ಕು ಕಾರ್ಯಕ್ರಮ ನಾನೇ ಇನ್ನ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ ಅವ್ರ ಜೊತೆಲಿ ಶೇರ್ ಮಾಡಿದೀವಿ. ಇದೆಲ್ಲ ಪಿ ಸಿ ಮೋಹನ್ ಯಾರು ಇದ್ರು ಅದಿಲ್ಲ, ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವ ಕಾಲ 95 ಕಿಲೋಮೀಟರ್ ಏನೋ ಅವ್ರ ಕಾಲ ದೊಡ್ಡದು, ಅವ್ರ ಕಾಲದ ಬೇರೆ. ನಾವು ನೀವು ಸೇರಿ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲೂ ಬಿಡಿಸ್ಕೊಟ್ಟು ಕೊಟ್ಟರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ಲ ನಾನು ಎಲ್ಲ ಒಪ್ಕೊಳ್ತೀನಿ. ಆಮೇಲೆ ಆದೇಶನ ಮಾಡಿದ್ರು ಆದ್ರೆ ಇವತ್ತಿಗೂ ಅದು ಆಗ್ಲಿಲ್ಲ. ಕಾರ್ಯಗತ ಕೆಲವು ಕೆಲಸ ಕೊಡ್ತೀನಿ, ಕೆಲವು ಕೆಲಸ ಆಗಿದೆ ಅಲ್ಲ ಆಗಿದ್ರೆ ಕೆಲವು ಆಗದೆ ಇರಬಹುದು, ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ನನಗೆ ರೀತಿ 14 ತಿಂಗಳು ಆಮೇಲೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ. ನಾನಿದ್ದ ಫೌಂಡೇಶನ್ ನಾ ಯಾಕೆ ಬಂದಿದ್ದೀವಿ 2-3 ರಸ್ತೆಗಳಿಗೆ. ಅದರಿಂದ ಅಧ್ಯಕ್ಷರೇ, ನಾವು ಯಾವ ರೀತಿಯಲ್ಲಿ ಈ ಒಂದು ಸರ್ಕಾರಗಳ ನಡುವೆ ವಿಶ್ವಾಸದಿಂದ ಕೆಲಸ ಮಾಡ್ಕೋತೀವಿ ಅದು ಮುಖ್ಯ ಇಲ್ಲಿ ಅಧ್ಯಕ್ಷರೇ. ಅದು ಅದಾದ್ಮೇಲೆ ಅಧ್ಯಕ್ಷರೇ, ಈಗ ನಾನು ಪಾಪ ಹೇಳಿದ್ರಲ್ಲ, ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ. ಒಂದು ಕೆಲಸ ಮಾಡಿಬಿಡಿ, ಕೆಂಗಾಲನಮಂತೇನವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಲ್ಲಿ ಅಲ್ಲೆಲ್ಲ ಹಾಕೊಂಡಿದ್ವಿ. ಅದೆಲ್ಲ ಆ ಕಡೆ ಇದ್ರ ಕಡೆ ಹಾಕಿರಬೇಕು ಹೈಕೋರ್ಟ್ ಕಡೆ. ನೀವು ಇನ್ನೊಂದು ಹಾಕ್ಬಿಡಿ, ಈಗ ನುಡಿದಂತೆ ನಡೆದಿದ್ದೇವೆ. ಇದೊಂದು ಹಾಕೊಂಡ್ಬಿಟ್ಟು ನೋಡಿ ಇನ್ನೊಂದು ಮೀಗೆ ಒಳ್ಳೆ ಪ್ರಚಾರ ಸಿಗ್ತದೆ. ನನಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ಬಹುಶಃ ಜನತಾಳ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಿದ್ರೇನು, ಆ ಒಬ್ರು ಮುನಿಯಪ್ಪ ಅಂತ ಹೇಳಿ ಚಿಕ್ಕಬಳ್ಳಾಪುರದವರೊಬ್ರು ಪೇಪರ್ ಮುನಿಯಪ್ಪ ಅಂತ ಕರೆಯಾರವನ್ನು ನಾವೆಲ್ಲ ಚಿಕ್ಕವರಾಗ. ಅವರು ಮಂತ್ರಿನೂ ಆಗಿದ್ರು, ರೇಷ್ಮೆ ಇಲಾಖೆ ಮಂತ್ರಿನೂ ಆಗಿದ್ರು ಸ್ವಲ್ಪ ದಿವಸ, ಕನ್ನಡಪ್ರಭ ಪತ್ರಿಕೆ ವರದಿಗಾರಿದ್ರು ಅಂತ ಕಾಣಿಸ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ರೇಷ್ಮೆ ಇಲಾಖೆ ಮಂತ್ರಿಗಳು ಮಂತ್ರಿಗಳಾಗಿದ್ರು ಅವ್ರ ಮಂತ್ರಿ ಕಚೇರಿ ಕೂತ್ಕೊಂಡು ಫೋನ್ ಮಾಡಿ ಕೆಲಸ ಮಾಡಿಸ್ತಿರ್ಲಿಲ್ಲ. ಕಚೇರಿಗಳಿಗೆ ಅಧಿಕಾರಿಗಳ ಹತ್ರಕ್ಕೆ ಅವರೇ ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಹೋಗಿ ಕೆಲಸ ಆಗೋವರೆಗೂ ಯಾವುದೇ ರೀತಿಯ ನಾನು ದೊಡ್ಡ ಮಂತ್ರಿ ಆಗಿದ್ದೇನೆ ಅಂತೇಳಿ ಅಧಿಕಾರಿಗಳನ್ನ ಬಾ ಅಂತ ದರ್ಭದಲ್ಲಿ ಕರೀಲಿಲ್ಲ. ಅವರು ಬಹುಶಃ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯ ಕೆಲಸ ಮಾಡಿದಂತಾರವರು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಆಗ ಅಧ್ಯಕ್ಷರೇ, ಆ ರೀತಿಯ ದಿನಗಳನ್ನು ನೋಡಿದ್ದೇವೆ ಇಲ್ಲಿ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ನಮಗೆ ಕೇಂದ್ರ ಸರ್ಕಾರ ಜೊತೆ ಪ್ರತಿನಿತ್ಯ ಏನ್ ನಡೀತಾ ಇದೆ ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಧ್ಯಕ್ಷ. ಅದರಿಂದ ದೇವ್ರ ಕೆಲಸ ಸರ್ಕಾರದ ಕೆಲಸ ದೇವ್ರ ಕೆಲಸ ಈ ಪಾಪ ನುಡಿದಂತೆ ನಡೆದಿದ್ದೇವೆ. ಪಾಪ ಏನು ರಾಮರಾಜ್ಯ ಮಾಡಿ ಹಸಿದು ಹೊಟ್ಟೆ ಎಲ್ಲ ತುಂಬಿಸಿದ್ರಿ, ಹಸಿದು ಹೊಟ್ಟೆ ತುಂಬುತ್ತಾ ಇದೆ. 2000 ರೂಪಾಯಿ ಹೋಗೋದ್ರಿಂದ ಏನ್ ಜನ ಆ ಪಾವರ್ಟಿಯಿಂದ ಮದ್ಯಕ್ಕೆ ಎದ್ದುಬಿಟ್ಟು ಈಗ ಮದ್ಯ ಇದಕ್ಕೆ ಬಂದ್ಬಿಟ್ಟವರಂತಲ್ಲ, ಈಗ ಜನ ಆದಾಯದಲ್ಲಿ ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟವರಂತೆ. ಈಗ ಮಧ್ಯಮವರಿಗೆ ಅದು ಏನಂತೆ, ಮಧ್ಯಮ ವರ್ಗ ಎಲ್ಲಿಗೆ ಬಂದಿದೆ ಅಂತೇಳಿ. ಅದರಿಂದ ಅಧ್ಯಕ್ಷರೇ, ಇವತ್ತು ನಾನು ಕೆಲವು ವಿಷಯಗಳನ್ನ ಏನ್ ಹೇಳಬೇಕು ಅಂತ ಇದ್ದೇನೆ. ಇದನ್ನ ಟೀಕೆಗೋಸ್ಕರಲೂ ನಾನು ಹೇಳಲ್ಲ, ಇದನ್ನ ಕ್ರೀಡಾ ಮನೋಭಾವದಲ್ಲಿ ಸ್ವೀಕಾರ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಅಧ್ಯಕ್ಷರೇ, 135 ಸೀಟ್ ಗೆದ್ದು 7 ಕೋಟಿ ಜನರ ಬದುಕಿನಲ್ಲಿ ಹೊಸ ಗಾಳಿ ಬೀಸ್ತಾ ಇದೆ ಅಂತೇಳಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿಗಳಿಂದ ಕ್ರಾಂತಿಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ ಅಧ್ಯಕ್ಷರು. ಇದು ಒಂದು ಭಾಗ ಇರಲಿ. ನಮ್ಮ ರಾಯರೆಡ್ಡಿ ಅವರು ಮನೆಯಲ್ಲೂ ಹೇಳಿಕೆ ಕೊಟ್ಟವರೇ, ಈಗ ಎಕನಾಮಿಕ್ ಅಡ್ವೈಸರ್. ಈ ಗ್ಯಾರಂಟಿಗಳನ್ನ ನಾವು ಕೊಡ್ಲಿಕ್ಕೆ ಹೋಗಿ, ಇದಕ್ಕೆ ದುಡ್ಡು ಹೊಂದಿಸ್ಲಿಕ್ಕೆ ಹೋಗಿ, ಹಣದ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ಸ್ವಲ್ಪ ಎಡವಟ್ಟ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಿಲ್ಲ ಅಂತ. ಇನ್ನು ಇನ್ನೊಬ್ಬ ಮಂತ್ರಿಗಳು ಮೊನ್ನೆ ತಾನೇ ಏನು ಹೇಳವ್ರೆ, ಬರೀ ಗ್ಯಾರಂಟಿ ಹೆಸರಲ್ಲಿ ಹೋದರೆ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹೇಳೋರು ಮೊನ್ನೆ ಒಬ್ಬರು ಮಂತ್ರಿ. ಇನ್ನೊಬ್ಬರು ಮಂತ್ರಿಗಳು ಹೇಳ್ತಾರೆ, ಚುನಾವಣೆ ಟೈಮಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಜನಪ್ರತಿನಿಧಿಗಳು ನಾವು ಮಾತು ಕೊಡ್ತೀವಿ, ಅದೆಲ್ಲ ಮಾಡಲೇಬೇಕಾಯ್ತದ, ಅದು ನೋಡಬಿಟ್ಟು ಚುನಾವಣೆ ಗಿಮ್ಮಿಕ್ ಇರ್ತದವೆಲ್ಲ ಅಂತ ಹೇಳ್ತಾರೆ. ಇದು ನಾನು ಹೇಳ್ತಿರೋದಲ್ಲ ಅಧ್ಯಕ್ಷರೇ, ಇದು ಇತ್ತೀಚೆಗೆ ಮಾಧ್ಯಮದಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಮಂತ್ರಿಗಳಿಗೆ ಇವತ್ತು ಗ್ಯಾರಂಟಿ ಪ್ರೋಗ್ರಾಮ್ಗಳು ಅದರಿಂದ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಇತ್ತೀಚೆಗೆ ಒಬ್ಬರು ಮಂತ್ರಿಗಳು ಹೇಳಿದ್ದು ನೋಡಿದೆ. ಇದೆಲ್ಲ ಒಂದು ಭಾಗ ಅಧ್ಯಕ್ಷರೇ, ಆಮೇಲೆ ಹೇಳ್ತೀರಿ.
ಅಸಮಾನತೆ ನಿವಾರಣೆಗೆ ಅಭಿವೃದ್ಧಿ ಪಥ ಕರ್ನಾಟಕ ಮಾದರಿ ಇದೆಲ್ಲ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷ. ಇನ್ನು ಕಾನೂನು ವ್ಯವಸ್ಥೆಗಳು ಇದೆಲ್ಲ ಚರ್ಚೆಗಳೇನಾಗಿದೆ. ಬಹುಶಃ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಸುದೀರ್ಘವಾಗಿ ಮಾತನಾಡಿದ್ದರಲ್ಲಿ, ಯಾವುದೋ ಹಾವೇರಿಯಲ್ಲಿ ನಡೆದಿರೋ ಘಟನೆ, ಬೆಳಗಾವಿಯಲ್ಲಿ ನಡೆದಿರೋ ಘಟನೆ, ಇನ್ನೂ ಯಾವುದೇ ಘಟನೆಗಳು ಹೇಳ್ತಾ ಇದ್ರು. ಹಾ, ಕೋಲಾರದಲ್ಲಿರ್ಬೋದು, ಹಲವಾರು ಕಡೆ. ಅಧ್ಯಕ್ಷರೇ, ಇವತ್ತು ನಾವು ನಮ್ಮ ಮಾಧ್ಯಮದ ಹಲವಾರು ಟಿವಿಗಳಲ್ಲಿ ರಾತ್ರಿ 9:30 ಅದೆಂತದ್ದು ಕ್ರೈಮ್ ಚಾನಲ್ ಅಂತ ಬರ್ತದೆ, ಕ್ರೈಮ್ ಚಾನಲ್ ಅಂತ ತೋರಿಸ್ತಾರೆ. ಯಾವುದೋ ಕೊಲೆಗಳಾಗಿದ್ದು ಕೆಲವೆಲ್ಲ ಒಂದು ಕಾನೂನು ಬಾಹಿರವಾದಂಥ ಘಟನೆಗಳ ಬಗ್ಗೆ ಕ್ರೈಮ್ ನ್ಯೂಸ್. ಈ ಅಧ್ಯಕ್ಷರು 9:30 ಬರೋದಲ್ಲ, 9:30 ಈಗ ಬೆಳಗ್ಗೆ ಟಿವಿ ಹಾಕಿದ್ರೂ ಕ್ರೈಮ್ ನ್ಯೂಸ್ ಬರ್ತಾ ಇರ್ತದೆ. ನಾನು ನಿನ್ನೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಸದನದಲ್ಲಿ ಏನ್ ನಡೀತಿದೆ ಅಂತೇಳಿ ಮನೆಯಲ್ಲ ಮಲಕೊಂಡು ಟಿವಿ ನೋಡ್ತಿದ್ದಾಗ ಮಧ್ಯಾಹ್ನ 1 ಒಂದು ಚಾನೆಲ್ನಲ್ಲಿ 4 ಬರ್ತವೆ ಅಧ್ಯಕ್ಷ. 4 ಯಾವುದು ಅವರವರ ಹಲವಾರು ರೀತಿಯ ಕಾನೂನು ಬಾಹಿರುವಂತಹ ಸಮಸ್ಯೆಗಳಿಂದ ಕೊಲೆಯಾದಂತಹ ಘಟನೆಗಳೇ ತೋರಿಸ್ತಾರೆ ಮಧ್ಯಾಹ್ನ 1 ಟಿವಿ ಆನ್ ಮಾಡಿದ್ರೆ ಪ್ರೈಮ್ ನ್ಯೂಸ್ ಅಲ್ಲಿ. ಈ ಕ್ರೈಮ್ ನ್ಯೂಸ್ ಹೋಗಿ ಪ್ರೈಮ್ ನ್ಯೂಸ್ಗಳು ಕ್ರೈಮ್ ನ್ಯೂಸ್ ಆಗೋದೇವ. ಈಗ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ನೀವು ಕಾರಣ ಅಂತ ಹೇಳಲ್ಲ, ವ್ಯವಸ್ಥೆಗಳು ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಜವಾಬ್ದಾರಿ ಏನು, ನಿಮ್ಮ ಕಾಲದಲ್ಲಿ ಇರಲಿಲ್ವಾ ಅಂತ ಹೇಳ್ಬಹುದು. ಆಯ್ತಪ್ಪ, ನಮ್ಮ ಕಾಲದಲ್ಲಿ ಇದ್ದಿದ್ದಕ್ಕೆ ಅವತ್ತು ಇವ್ರನ್ನೆಲ್ಲ ಇಲ್ಲಿ ಕೂರಿಸವ್ರೆ, ನಮ್ಮನ್ನು ಇಲ್ಲಿ ಕೂರಿಸವ್ರೆ. ನೀವು ಸರಿಪಡಿಸೋದಕ್ಕೆ ನಿಮಗೆ ಕೊಟ್ಟವ್ರೆ, ನೀವೇ ಹೇಳಿದಿರಿ ಹಲವಾರು ಜನರ ಕನಸನ್ನು ಕಟ್ಟಲಿಕ್ಕೆ ಕನಸು ಹೊತ್ಕೊಂಡು ಬಂದಿದ್ದೀವಿ ಅಂತೇಳಿ. ಆ ಕನಸು ಜನಗಳ ಕನಸು ನನಸು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ ನಿಮಗೆ ಅಧ್ಯಕ್ಷರು.